ಮುಂದಿನ ಸುದ್ದಿ ಆಗಸ್ಟ್ ಹದಿನೈದು ನಾಳೆ ಎಪ್ಪತ್ತ ಏಳನೇ ಸ್ವತಂತ್ರ ದಿನಾಚರಣೆ ಸೊ ಎಲ್ಲ ಸಕಲ ರೀತಿಯಲ್ಲೂ ಕೂಡ ಎಲ್ಲ ಕಡೆ ಸಜ್ಜಾಗ್ತಾ ಇದೆ ಕೆಂಪು ಕೋಟೆಯಲ್ಲಿ ಭಾರತದ ಧ್ವಜವನ್ನು ಹಾರಿಸಿ ನರೇಂದ್ರ ಮೋದಿಯವರು ಉದ್ದೇಶಿ ಮಾತನಾಡ್ತಾರೆ ಸೊ ಇದಕ್ಕೆ ಸಾಕಷ್ಟು ಸಕಲ ರೀತಿಯಲ್ಲಿ ತಯಾರಿ ಆಗಿದೆ ಈಗಾಗಲೇ ದೆಹಲಿಯಲ್ಲಿ ವಿಶೇಷವಾಗಿ ಈ ಬಾರಿ ಆಗಸ್ಟ್ ಹದಿನೈದು ತಾರೀಕು ಕೆಂಪು ಕೋಟೆಯಲ್ಲಿ ನಡೆಯಲಿರತಕ್ಕಂಥ ಸ್ವತಂತ್ರ ದಿನಾಚರಣೆಗೆ ಸಾವಿರದ ಎಂಟುನೂರು ವಿಶೇಷ ಅತಿಥಿಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆಹ್ವಾನ ಕೊಟ್ಟಿದ್ದಾರೆ ಇದರಲ್ಲಿ ಕಾರ್ಮಿಕರು ಮೀನುಗಾರರು ಆಮೇಲೆ ರೈತರು ಹಳ್ಳಿಗಳ ಸರ್ಪಂಚ್ಗಳು ದಾಯಾದಿಯರು ದಾದಿಯರು ಆಮೇಲೆ ಶಿಕ್ಷಕರು ಕೂಡ ಇದ್ದಾರೆ ಹೊಸ ಸಂಸತ್ ಭವನದ ನಿರ್ಮಾಣದಲ್ಲಿ ತೊಡಗಿದ್ದಂತಹ ಕಾರ್ಮಿಕರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆಹ್ವಾನವನ್ನು ಕೊಡಲಾಗಿದೆ ದಂಪತಿ ಸಮೇತ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅಂತ ತಿಳಿಸಲಾಗಿದೆ ಇನ್ನು ಇದೇ ವೇಳೆ ಕಿಸಾನ್ ಉತ್ಪಾದಕ ಸಂಘಟನೆ ಯೋಜನೆಯ ಫಲಾನುಭವಿಗಳು ಕೂಡ ಈ ಒಂದು ರೈತರು ಈ ಸಮಾರಂಭದಲ್ಲಿ ಅಂದರೆ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಿಂದ ಸುಮಾರು ಎಪ್ಪತ್ತೈದು ಜೋಡಿಗಳನ್ನು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕೆಂಪು ಕೋಟೆಯಲ್ಲಿ ನಡೆಯಲಿರ್ತಕ್ಕಂಥ ಸಮಾರಂಭವನ್ನು ವೀಕ್ಷಣೆ ಮಾಡೋದಕ್ಕೆ ರಕ್ಷಣಾ ಸಚಿವಾಲಯ ಆಹ್ವಾನ ಮಾಡಲಾಗಿದೆ ಅಂತ ತಿಳಿಸಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿಥಿಗಳನ್ನು ಆಹ್ವಾನಮಾನ ಮಾಡಲಾಗಿದೆ ಸೊ ಸಾವಿರದ ಎಂಟುನೂರು ಜನ ವಿಶೇಷ ಅತಿಥಿಗಳು ಇನ್ನು ಸಾರ್ವಜನಿಕರ ಸಹಭಾಗಿತ್ವದ ವಿಧಾನಕ್ಕೆ ಅನುಗುಣವಾಗಿ ಈ ಉಪಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ರಾಷ್ಟ್ರೀಯ ಯುದ್ಧ ಸ್ಮಾರಕ ಗೇಟ್ ವಿಜಯ ಚೌಕ್ ಸೇರಿದಂತೆ ಹನ್ನೆರಡು ಸ್ಥಳಗಳಲ್ಲಿ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಪ್ರಕ್ರಿಯೆಗಳಿಗೆ ಈ ಕೆಲವೊಂದಿಷ್ಟು ವಿಶೇಷವಾದಂಥ ಯೋಜನೆಗಳನ್ನು ರೂಪಿಸಲಾಗ್ತಾ ಇದೆ ಇಂಡಿಪೆಂಡೆನ್ಸ್ ದಿನದ ಪ್ರಯುಕ್ತ ಸಾಕಷ್ಟು ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಕರ್ನಾಟಕದಲ್ಲೂ ಕೂಡ ಮಂಡ್ಯ ಹಾವೇರಿ ಕೆಲವೊಂದಿಷ್ಟು ಜಿಲ್ಲೆಗಳಿಂದ ರೈತರಿಗೆ ಆಹ್ವಾನವನ್ನು ಕೊಡಲಾಗಿದೆ ಬನ್ನಿ ಅಂತ ರೈ ಕರ್ನಾಟಕದಿಂದ ಕೂಡ ಸಾಕಷ್ಟು ಜನ ಈಗ ದೆಹಲಿಗೆ ತಲುಪಿದ್ದಾರೆ ನಾಳೆ ಸ್ವತಂತ್ರೋತ್ಸವ ದಿನಾಚರಣೆ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ದಿನ ಭಾರತೀಯರಿಗೆ ಭಾರತ ಸ್ವತಂತ್ರ ಆಗಿ ಎಪ್ಪತ್ತೇಳು ವರ್ಷ ಆಗ್ತಾ ಇದೆ ನಾಳೆಗೆ ಇದರ ಜೊತೆಗೆ ಇವತ್ತು ಆಗಸ್ಟ್ ಹದಿನಾಲ್ಕನೇ ತಾರೀಕು ಬಿ ಜೆ ಪಿಯವರು ವಿಶಿಷ್ಟವಾಗಿ ಇವತ್ತು ಹದಿನಾಲ್ಕನೇ ತಾರೀಕನ್ನು ಆಚರಣೆ ಮಾಡಿದ್ದಾರೆ ಏನು ಇಂಡಿಯಾ ಪಾರ್ಟಿಷನ್ ಭಾರತ ವಿಭಜನೆ ಆಯಿತು ಇದನ್ನು ಒಂದು ರೀತಿ ಕರಾಳ ದಿನ ಅಂತ ಬಿ ಜೆ ಪಿಗರು ಇದನ್ನ ಆಚರಣೆ ಮಾಡಿದ್ದಾರೆ ಇಂದಿನ ಕಾಂಗ್ರೆಸ್ಸು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೆಹರು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಏನು ಮತ್ತೊಂದು ವಿಶೇಷ ಹರ್ಗರ್ ತಿರಂಗ ಪ್ರತಿ ಮನೆಯಲ್ಲೂ ಕೂಡ ರಾಷ್ಟ್ರಧ್ವಜವನ್ನು ಇಡಬೇಕು ಅನ್ನೋ ಕಾರಣಕ್ಕಾಗಿ ಕಳೆದ ಮೂರು ದಿನಗಳಿಂದ ಅಭಿಯಾನ ಆಗ್ತಾ ಇತ್ತು ಸೊ ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲ ಮನೆ ಮೇಲೂ ತಿರಂಗ ಹಾರಲಿ ರಾಷ್ಟ್ರಧ್ವಜ ಹಾರಲಿ ಅಂತ ಸರ್ಕಾರ ಈ ಒಂದು ಹರ್ಗರ್ ತಿರಂಗ ಯೋಜನೆಯನ್ನು ಕೂಡ ಜಾರಿ ಮಾಡಿದೆ ಹೆಸಿನ